ಬಿಜೆಪಿ ಫಾರ್ಎವರ್ ಆನ್ ಫೈರ್. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಎರಡು ಪ್ರಕರಣಗಳು ದಾಖಲಾಗಿತ್ತು, ಈಗ ಮತ್ತೊಂದು ಗಂಭೀರ ಆರೋಪದ ಪ್ರಕರಣ ದಾಖಲಾಗಿದೆ. ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಯಿತು, ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ಸೇರಿ ಒಟ್ಟು 7 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ನಡೆದಿರೋದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 120B, 149, 384, 406, 308 ಅಡಿಯಲ್ಲಿ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎ1 ಆರೋಪಿ ಮುನಿರತ್ನ, ಈ ಪ್ರಕರಣದಲ್ಲಿ ಎ1 ಆರೋಪಿ ಮುನಿರತ್ನ, ಎ2 ಆರೋಪಿ ವಿಜಯ್ ಕುಮಾರ್, ಎ3 ಆರೋಪಿ ಸುಧಾಕರ್, ಎ4 ಆರೋಪಿ ಕಿರಣ್ ಕುಮಾರ್, ಎ5 ಆರೋಪಿ ಲೋಹಿತ್ ಗೌಡ, ಎ6 ಆರೋಪಿ ಮಂಜುನಾಥ್, 7ನೇ ಆರೋಪಿ ಲೋಕಿ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಎ1 ಆರೋಪಿಯಾಗಿದ್ದಾರೆ ಮುನಿರತ್ನ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈವರೆಗೆ ಜಾತಿ ನಿಂದನೆಯ ಪ್ರಕರಣ, ಲಂಚ ಕೇಳಿದ್ದಾರೆ ಎನ್ನುವಂತಹ ಆರೋಪ ಪ್ರಕರಣ ದಾಖಲಾಗಿತ್ತು. ಮಹಿಳೆಯರ ವಿರುದ್ಧ ಬಹಳಷ್ಟು ಕೆಳಮಟ್ಟದ ಒಂದು ಪದ ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು. ಇದೆಲ್ಲದರ ನಡುವೆ ಇದೀಗ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಬಹಳಷ್ಟು ಗಂಭೀರವಾದಂತಹ ಒಂದು ಪ್ರಕರಣ ದಾಖಲಾಗಿದೆ. ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ದೂರು ಕೊಟ್ಟಿದ್ದಾರೆ. ಅವರ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ಸೇರಿ ಒಟ್ಟು 7 ಜನರ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲೂ ಕೂಡ ಇದ್ದಾರೆ, ಜೈಲು ಪಾಲಾಗಿದ್ದಾರೆ ಮುನಿರತ್ನ. ಆದರೆ ಜೈಲು ಪಾಲಾಗಿರುವಂತಹ ಮುನಿರತ್ನ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ದಿನಗಳವರೆಗೆ ಜೈಲಿನಲ್ಲೇ ಅವರು ಮುದ್ದೆ ಮುರಿಬೇಕಾಗತ್ತೆ. ಯಾಕಂದರೆ ಬಹಳಷ್ಟು ಗಂಭೀರವಾಗಿರುವಂತಹ ಒಂದು ಪ್ರಕರಣ ಅವರ ವಿರುದ್ಧ ದಾಖಲಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ಮುನಿರತ್ನ ಅತ್ಯಾಚಾರ ಎಸಗಿದ್ದಾರೆ ಎನ್ನುವಂತಹ ಒಂದು ಆರೋಪ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯೊಬ್ಬರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಎಫ್ಐಆರ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. 120B, 149, 384, 406, 308 ಸೆಕ್ಷನ್ಗಳ ಅಡಿಯಲ್ಲಿ ಮುನಿರತ್ನ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಮುನಿರತ್ನ ಅವರೇ ಎ1 ಆರೋಪಿ. ಮುನಿರತ್ನ ಅವರಿದ್ದಾರಲ್ವೇ ಶಾಸಕ, ಅವರು ಎ1 ಆರೋಪಿಯಾಗಿದ್ದಾರೆ. ಎ2 ಆರೋಪಿ ವಿಜಯ್ ಕುಮಾರ್, ಎ3 ಆರೋಪಿ ಸುಧಾಕರ್, ಎ4 ಆರೋಪಿ ಕಿರಣ್ ಕುಮಾರ್, ಎ5 ಆರೋಪಿ ಲೋಹಿತ್ ಗೌಡ, ಎ6 ಆರೋಪಿ ಮಂಜುನಾಥ್, ಎ7 ಆರೋಪಿ ಅಂದರೆ 7ನೇ ಆರೋಪಿ ಲೋಕಿ ಅನ್ನುವರ ವಿರುದ್ಧ ಎಫ್ಐಆರ್ ದಾಖಲು ಆಗಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ತನಿಖೆ ಕೂಡ ಮಾಡಬೇಕಾಗತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ಸಂಕಷ್ಟ ಕೂಡ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎರಡು ಪ್ರಕರಣಗಳನ್ನು ಅವರು ಎದುರಿಸ್ತಾ ಇದ್ದಾರೆ, ಅದರಲ್ಲಿ ಒಂದು ಪ್ರಕರಣ ನಾನ್ ಬೇಲೆಬಲ್, ಇದೀಗ ಮತ್ತೊಂದು ನಾನ್ ಬೇಲೆಬಲ್ ಪ್ರಕರಣ ಅವರ ವಿರುದ್ಧ ದಾಖಲಾಗಿದೆ. ಅಂದರೆ ಈ ಪ್ರಕರಣದಲ್ಲೂ ಕೂಡ ಮುನಿರತ್ನ ಅವರಿಗೆ ಬೇಲ್ ಸಿಗುವಂಥದ್ದು ಕಷ್ಟ ಸಾಧ್ಯ. ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ, ಹೀಗಾಗಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗತ್ತೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯಗಳು ಬೆಳಕಿಗೆ ಬರುತ್ತೆ, ಮುನಿರತ್ನ ಅವರ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳು ಲಭ್ಯವಾಗುತ್ತೆ, ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಗೊತ್ತಾಗತ್ತೆ. ಆದರೆ ಒಂದು ಗಂಭೀರವಾದಂತಹ ಪ್ರಕರಣ ಈಗ ಮುನಿರತ್ನ ಅವರ ವಿರುದ್ಧ ದಾಖಲಾಗಿರುವಂಥದ್ದು. ಹೀಗಾಗಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋ ವೈರಲ್ ಆಯಿತು, ಇಡೀ ರಾಜ್ಯ ಒಂದು ಕ್ಷಣ ಬೆಕ್ಕಸ ಬೆರಗಾಗೋಯಿತು. ಒಬ್ಬ ಶಾಸಕ ಇಷ್ಟೊಂದು ಕೀಳುಮಟ್ಟದ ಕೆಳಮಟ್ಟದ ಭಾಷೆಯನ್ನು ಬಳಸೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಜಾತಿ ನಿಂದನೆ
ಇಷ್ಟೊಂದು ಕೀಳು ಮಟ್ಟದಲ್ಲಿ ಒಂದು ಜಾತಿಯನ್ನು ಯಾರಾದರೂ ನಿಂದಿಸೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನರದ್ದು ಅನ್ನುವಂತಹ ಆಡಿಯೋಗೆ ಸಂಬಂಧಪಟ್ಟಂತೆ ಎರಡು ಪ್ರಕರಣಗಳು ದಾಖಲಾಯಿತು. ಮುನಿರತ್ನ ಅವರು ತಲೆಮರೆಸ್ಕೊಳ್ತಾರೆ. ತಲೆಮರೆಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಗಬಾರ್ದು ಅಂತ ಒಂದು ಬಟನ್ ಫೋನನ್ನು ಕೂಡ ಅವರು ಯೂಸ್ ಮಾಡ್ತಾ ಇದ್ರು. ಕೀಪ್ಯಾಡ್ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರು. ಅಂದರೆ ಮೊಬೈಲಲ್ಲಿ ಲೊಕೇಶನ್ ಟ್ರೇಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತಲೆಮರೆಸ್ಕೊಂಡಂತಹ ಸಂದರ್ಭದಲ್ಲಿ ಕೀಪ್ಯಾಡ್ ಫೋನ್ ಬಳಕೆ ಮಾಡ್ತಾ ಇದ್ರು. ಆದರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವಂತಹ ಮುನಿರತ್ನ, ಜೈಲಲ್ಲಿ ಮುದ್ದೆ ಮುರಿತಾ ಇರುವಂತಹ ಮುನಿರತ್ನ, ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗತ್ತೆ. ಯಾಕಂದರೆ ಅವರ ವಿರುದ್ಧ ಈಗ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು. ಓರ್ವ ಮಹಿಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಖಾಸಗಿ ಹೋಟೆಲ್ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅವರು ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ಅವರು ಕೊಟ್ಟಿರುವಂತಹ ದೂರಿನ ಮೇರೆಗೆ ಈಗ ಮುನಿರತ್ನ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು, FIR ದಾಖಲಾಗಿರುವಂಥದ್ದು. ಬಹಳಷ್ಟು ಗಂಭೀರವಾಗಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ಮುನಿರತ್ನ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೆಕ್ಷನ್ 120B, 149, ಸೆಕ್ಷನ್ 384, ಸೆಕ್ಷನ್ 406, ಸೆಕ್ಷನ್ 308 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಮುನಿರತ್ನ ಅವರೇ A1 ಆರೋಪಿ, ನಂಬರ್ 1 ಆರೋಪಿ ಮುನಿರತ್ನ ಅವರಾಗಿದ್ದಾರೆ. A2 ಆರೋಪಿ ವಿಜಯ್ ಕುಮಾರ್ ಅಂತೆ, A3 ಆರೋಪಿ ಸುಧಾಕರ್, A4 ಆರೋಪಿ ಕಿರಣ್ ಕುಮಾರ್, A5 ಆರೋಪಿ ಲೋಹಿತ್ ಗೌಡ, A6 ಆರೋಪಿ ಮಂಜುನಾಥ್, ಇನ್ನು 7ನೇ ಆರೋಪಿ A7 ಆರೋಪಿ ಲೋಕಿ ಅನ್ನುವವರ ವಿರುದ್ಧ ಈ FIR ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನುಳಿದಂತಹ ಆರೋಪಿಗಳು ಯಾರ್ಯಾರಿದ್ದಾರೆ, ಅವರ ಪಾತ್ರ ಏನು, ಇದೆಲ್ಲವೂ ಕೂಡ ಈಗ ತನಿಖೆ ಆಗುವಂತಹ ಸಂದರ್ಭದಲ್ಲಿ ಒಂದೊಂದಾಗಿ ಹೊರಬರುತ್ತೆ.